ವಿರೋಧ ಮಾಡಿಕೊಳ್ಳೋದು ಬೇಡ. ಜಿಸ್ತಿ ಜಿತ್ನಿ ಸಂಖ್ಯಾ ಬಾರಿ ಉಸ್ಕಿ ಉತ್ತಿನಿ ಬಾಧ್ಯದ. ನೀವು ಕ್ಲೀನ್ ಆಗಿ ನೀಟ್ ಆಗಿ ಬದುಕೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರಲ್ಲ ಆ ಕಸ ಗುಡಿಸೋ ಸಮುದಾಯ, ಆ ನಮ್ಮ ಅತ್ತೆ ತಂಗಿಯರ ಮಕ್ಕಳಿಗೆ ಎಜುಕೇಶನ್ ಅನ್ನ ಕೊಡಿ. ಒಂದು ವೇಳೆ ಪೂರೈಸಿಲ್ಲ ಅಂದ್ರೆ ಮುಂದೆ ಏನಾಗ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ. ಇವರು ಸದಾಶಿವ ಆಯೋಗದ ವರದಿಗಾಗಿ 20 ವರ್ಷಗಳಿಂದ ಹೋರಾಟ ಮಾಡಿದ್ದಾರೆ. ಮೋಸ್ಟ್ಲಿ ನನ್ನ ಪ್ರಕಾರ ಇವರು ಹೋರಾಟಗಳಲ್ಲಿ ಇವರು 1,000 ಕೋಟಿಯನ್ನು ಕಳ್ಕೊಂಡಿರ್ಬೋದು. ಈ ಮಾದಿಗ ಸಮುದಾಯ ಎಲ್ಲ ಕಡೆ ಏನು ಹೋರಾಟ ಮಾಡಿದ್ರು, ಕೆಲಸ ಇಲ್ಲದೆ, ಊಟ ಇಲ್ಲದೆ. ಒಂದು ವೇಳೆ ಕೆಲಸ ಇದ್ರು ನಮ್ಮ ಜನಾಂಗದ ಹೋರಾಟ ಇದೆ ಅದಕ್ಕಂತ ಕೆಲಸ ಬಿಟ್ಟು ಜೀವನೇ ಕಳ್ಕೊಂಡು. ಆದರೆ ಈ ರಾಜಕಾರಣಿಗಳಿಗೆ ಕರುಣೆ ಅನ್ನೋದು, ಮಮತೆ ಅನ್ನೋದು ಇರಬೇಕಾಗಿತ್ತು. ಇವರು ಚಿತ್ರದುರ್ಗದಲ್ಲಿ ಪ್ರಣಾಳಿಕೆ ಬರೆಯುವಂತ ಸಂದರ್ಭದಲ್ಲಿ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷ ಪರಮೇಶ್ವರ ಅವರು ನಾವೆಲ್ಲ ಒಂದು ಕಡೆ ಮೀಟಿಂಗ್ ಸೇರಿದಾಗ ಹೇಳಿದ್ರು, ಪ್ರಣಾಳಿಕೆಯಲ್ಲೇ ಸೇರಿಸ್ಬಿಟ್ಟಿದ್ದೀವಿ, ಇನ್ನು ನೀವು ಎದುರ್ಕೋಬಾರ್ದು. ನಮ್ಮ ಸರ್ಕಾರ ಬಂದ ತಕ್ಷಣ BJP ಅವ್ರನ್ನ ಮೋಸ ಮಾಡಿದ್ರು, ನೀವು BJP ಬೆಂಬಲ ಕೊಟ್ಟಿದ್ರಿ, ಹಂಗಾಗಿ BJP ಸರ್ಕಾರ ಬಂತು. ಅವರು ಕೂಡ ಹುಬ್ಳಿಯಲ್ಲಿ ಘೋಷಣೆ ಮಾಡಿದ್ರು, ಮಾಡಿ ಮಾಡ್ತೀವಿ ಅಂತ ಘೋಷಣೆ ಮಾಡಿಬಿಟ್ಟು ಅವರು ಮಾಡಿಲ್ಲ, ಅವರು ಮೋಸ ಮಾಡಿದ್ರು. ಹಂಗಾಗಿ ನೀವು ಈ ಸಾರಿ ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಬಲ ಕೊಡಿ, ನಾವು ಮೋಸ ಮಾಡಲ್ಲ ಅನ್ನೋ ಮಾತನ್ನ ಇವ್ರು ಹೇಳಿದ್ರು. ಹೇಳಿದ ಮೇಲೆ ಇವತ್ತು ಮಾದಿಗ ಸಮುದಾಯ ಕೂಡ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಾರೆ. ಎಲ್ಲ ಸಮುದಾಯಗಳು ಮಾಡಿದ್ದಾರೆ, ಯಾರು ಇಲ್ಲ ಅಂತಲ್ಲ. ಒಟ್ಟಾರೆ ಇಲ್ಲಿರ್ತಕ್ಕಂಥ SC ST ಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ಸು, ಸಣ್ಣ ಸಣ್ಣ ಜಾತಿಗಳು ಎಲ್ಲರೂ ಸೇರಿ ಮಾಡಿದ್ರಿಂದ ನಿಮಗೆ 150 ಬಂತು. ಸರ್ಕಾರ ಮಾಡಿದ್ರಿ, DCM ಮಾಡ್ಕೊಂಡ್ರಿ, ಮಂತ್ರಿಗಳಾದ್ರಿ. ಮೊದಲನೇ ಅಧಿವೇಶನದಲ್ಲೇ ಅಂತ ಹೇಳಿದವರು 5 ಗ್ಯಾರಂಟಿಗಳ ಜೊತೆ 4 ಗ್ಯಾರಂಟಿಗಳನ್ನು ಪೂರೈಸಿದ್ರು. ಇದನ್ನೊಂದು ಸೇರಿಸ್ಕೊಂಡಿದ್ದಿದ್ರೆ ಯಾರಾದರೂ ಬೇಡ ಅಂತ ಇದ್ರ ಸದಾಶಿವ ಸಬ್ಜೆಕ್ಟು ಸೇರಿಸಿದ್ರೆ ಕ್ಯಾಬಿನೆಟ್ ಅಲ್ಲಿ ವಿರೋಧ ಮಾಡೋರು ಯಾರು ಇಲ್ಲ ಇದನ್ನ. ಯಾಕಂದ್ರೆ ಮೊದಲಿಗೆ ಕೆಲವು ಸಣ್ಣ ಸಣ್ಣ ಜಾತಿಗಳವರಿಗೆ ಅನುಮಾನದಿಂದ ವಿರೋಧ ಮಾಡ್ತಾ ಇದ್ದಾರೆ. ಸ್ವಾಮಿಗಳೇ ನೀವೇನು ಅನ್ಕೋಬಾರ್ದು, ಯಥಾವತ್ತಾಗಿ ಜಾರಿ ಮಾಡಬೇಕು ಅಂತ ಹೇಳಿದ್ರಿ ನೀವು ಸದಾಶಿವ ಹೇಳ್ದಾರ್ದಿ ಅಂತ. ಈ ಭೋವಿ ಪರಮಾಪರುಷ ಲಂಬಾಣಿ ವಿಷಯ ಏನಿದೆ, ಒಂದು ವೇಳೆ ಅದರಲ್ಲಿ ಆ ವರದಿಯಲ್ಲಿ ಏನಾದರೂ ಲೋಪಗಳಿದ್ರೆ ಸರ್ಕಾರ ಅದನ್ನ ಬಿಟ್ಟು ಬಿಡ್ಬಹುದು, ಕೈ ಬಿಡ್ಬಹುದು. ಕೈ ಬಿಟ್ಟು ಯಾವುದೇ ಜಾತಿಗೆ ಅನ್ಯಾಯ ಇಲ್ಲದಂತೆ ಜಿಸ್ತಿ ಜಿತ್ನಿ ಸಂಖ್ಯಾ ಬಾರಿ ಉಸ್ಕಿ ಉತ್ತಿನಿ ಬಾಧ್ಯದ. ಯಾವ್ಯಾವ ಜನಸಂಖ್ಯೆ ಎಷ್ಟಿದೆಯೋ ಅಷ್ಟು ಪಾಲನ್ನು ಕೊಡೋದ್ರಲ್ಲಿ ಯಾರಾದರೂ ವಿರೋಧ ಮಾಡ್ತಾರ? ಮೊದಲಿಗೆ ಮಾದಿಗ ಸಮುದಾಯಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಒಳ್ಳೆಯವರು ವಿರೋಧ ಮಾಡ್ತಾರೆ, ಯಾರು ಮಾಡಿರ್ಲಿಲ್ಲ, ಆದ್ರೆ ಮಾಡ್ತಾರೆ ಅನ್ನೋ ಕನ್ಫ್ಯೂಷನ್ ಇತ್ತು, ಅದು ಕ್ಲಿಯರ್ ಆಯ್ತು. ಈಗ ಬೇರೆ ಬೇರೆ ಜಾತಿಗಳು ನೋಡಿ, ಈ ಅಲೆಮಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಅಲೆಮಾರಿಗಳ ಸಂಘದ ಅಧ್ಯಕ್ಷರಿಗೆ ಈ ಇಲ್ದೆ ಇರೋ ವೇಷಗಳನ್ನೇ ಹಾಕಿ ಕುಳಿಸೋದು ಬೇಡ. ರಾಕ್ಷಸರು ಒಂದು ವೇಳೆ ಏನಾದರೂ ಈ ದೇಶದಲ್ಲಿ ಹುಟ್ಟಿದ್ರೆ ಅವರ ವಂಶ ಇದ್ರು ಇರ್ಬೇಕಾಗಿತ್ತು. ಈಗ ಕಬ್ಬು ಬೆಳೆದಿದೆ, ಕಬ್ಬು ಎಷ್ಟೋ ವರ್ಷಗಳಿಂದ ಬರ್ಕೊಂಡ್ಬಂದಿದೆ ಅಲ್ವಾ, ಈಗಲೂ ನಾವು ಕಬ್ಬು ನೋಡ್ತಾ ಇದ್ವಿ, ಭತ್ತ ನೋಡ್ತಾ ಇದ್ದೀವಿ, ರಾಗಿ ನೋಡ್ತಾ ಇದ್ದೀವಿ, ಜೋಳ ನೋಡ್ತಾ ಇದ್ದೀವಿ. ಇವೆಲ್ಲ ಬೆಳೆದಿದ್ದರಿಂದ ಆ ಕಾಲದಲ್ಲಿ ಈಗಲೂ ನೋಡ್ತೀವಿ. ಆ ರಾಕ್ಷಸರು ಏನಾದರೂ ಇತ್ತಿದ್ದರೆ ರಾಕ್ಷಸರು ವಂಶನೇ ಇರಬೇಕಾಗಿತ್ತು. ಆ ಹನುಮಂತನ ಜಾತಿ ಇದೆ, ಕೋಟಿಗೆ ಇದೆ, ಮರಗಳಲ್ಲಿ ಅನೇಕ ರೂಪಗಳಲ್ಲಿದ್ದ ಸಿಂಗಳೀಕ ಅನ್ನೋ ದೊಡ್ಡ ಜಾತಿ ಇದೆ, ಅದು ಸಿಂಹಕ್ಕಿಂತ ತಾಕತ್ತಾದ ಜಾತಿ ಇದೆ. ಅದರಿಂದ ನೀವುಗಳು ಇನ್ನು ಮೇಲೆ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೇಕು. ಫೂಲೆ ಸಾಹೇಬರು ವೇಷ ಹಾಕ್ಸಿ, ಸಾವಿತ್ರಿಬಾಯಿ ಫೂಲೆಯವರು ವೇಷ ಹಾಕ್ಸಿ, ಅಂಬೇಡ್ಕರ್ ವೇಷ ಹಾಕ್ಸಿ, ನಮ್ಮ ಹೋರಾಟಗಾರರು, ನಮ್ಮ ಧರ್ಮಗುರುಗಳು ಯಾರಾದಿದ್ರು ಅವರ ವೇಷಗಳನ್ನು ಹಾಕ್ಸಿ ಅವರ ಮುಂದೆ ಗೌರವ ಕೊಡುವಂಥ ಕಾರ್ಯಕ್ರಮಗಳು ಮಾಡಬೇಕು. ಈ ರಾಕ್ಷಸ ವೇಷಧಾರಿಗಳು ನಮ್ಮನ್ನೇ ಅವರು ಈ ಥರ ಟ್ರೀಟ್ ಮಾಡಿರೋದು, ಅದರಿಂದ ನಮ್ಮನ್ನೇ ನಾವೇ ಕಂಡ ಮಾಡ್ಕೊಂಡಂಗೆ ಆಗುತ್ತೆ. ಅದಕ್ಕೆ ಸ್ವಲ್ಪ ಬದಲಾವಣೆ ಮಾಡಬೇಕು. ಈ ವೇದಿಕೆಯಿಂದ ನಾನು ಸಿದ್ದರಾಮಯ್ಯನವರ ಸರ್ಕಾರದ ಎಲ್ಲ ಕ್ಯಾಬಿನೆಟ್ ಮಂತ್ರಿಗಳಲ್ಲಿ, ಆಮೇಲೆ ಈ ಸರ್ಕಾರದಲ್ಲಿ ಗೆದ್ದಿರ್ತಕ್ಕಂಥ ಈ ವಲಯರು ಮಾಡಿದರು ಕರ್ಮ ಸಾಧ್ಯ ಮನವಿ ಮಾಡೋದೇನೆಂದರೆ,
ಅಕಸ್ಮಾತ್ ನೀವು ಒಂದು ಕಾರಣ ಹೇಳ್ಬೋದು. ನಾವು ಈ ಗ್ಯಾರಂಟಿಗಳನ್ನು ಕೊಡೋ ವಿಷಯದಲ್ಲಿ ಬಹಳ ತುರ್ತಾಗಿದ್ದು ಇಡೀ ದೇಶಕ್ಕೆ ಸಂದೇಶವನ್ನು ಕೊಡಬೇಕಾಗಿತ್ತು ಅವರು ಕಾಂಗ್ರೆಸ್ನವರು. ಇದು ಇಡೀ ದೇಶದಲ್ಲಿ ಅವ್ರು ಗೆಲ್ಲಬೇಕು ಬಿ ಜೆ ಪಿನ ಸೋಲಿಸಿ. ಅದಕ್ಕೋಸ್ಕರ ಸ್ವಲ್ಪ ಎಡವಟ್ಟಾಗ್ಬಿಡ್ತು ಈ ವರದಿಯನ್ನು ಬಿಟ್ಟುಬಿಟ್ಟಿದ್ದೀವಿ ಅನ್ನೋದಾದರೆ ನೀವು ಇನ್ನೊಂದು ಗ್ಯಾರಂಟಿನ ಏನೋ ಇಟ್ಕೊಂಡಿದ್ದೀರಿ ಅಲ್ವಾ, ನಾಲ್ಕು ಪೂರೈಸಿ ಇನ್ನೊಂದು ಪೆಂಡಿಂಗ್ ಇಟ್ಕೊಂಡವ್ರೆ. ಅದರ ಜೊತೆಯಲ್ಲಿ ಈ ಈ ವರದಿ ನಮ್ಮ ಡಿಮ್ಯಾಂಡ್ ಏನಿದೆ ಸದಾಶಿವ ನಾಯಕರ ವರದಿ ಸೇರಿಸ್ಕೊಂಡು ಮುಂದಿನ ಎರಡನೇ ಅಧಿವೇಶನದಲ್ಲಿ ಇದನ್ನು ಚಾಚು ತಪ್ಪದಿದ್ದಂಗೆ ವಿಶೇಷವಾಗಿ ಈ ಸಮುದಾಯಗಳ ಜನರನ್ನು ಕರೆಸ್ಕೊಂಡು ಚರ್ಚೆ ಮಾಡಿ ಇದನ್ನು ಪೂರೈಸೋದು ನಿಮ್ಮ ಧರ್ಮ. ಒಂದು ವೇಳೆ ಪೂರೈಸಿಲ್ಲ ಅಂದರೆ ಮುಂದೆ ಏನಾಗ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ. ವಿರೋಧ ಮಾಡ್ಕೊಳ್ಳೋದು ಬೇಡ ಅವ್ರಿಗೆ ಹೇಳ್ತಾ ಇದ್ದೀನಿ. ಜನರನ್ನು ವಿರೋಧ ಮಾಡ್ಕೊಳ್ಳೋದು ಬೇಡ, ನೀವು ಜನರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಿ. ಆ ಮೈಸೂರು ಮಹಾರಾಜರನ್ನು ನೋಡಿ, ಒಬ್ಬ ಹೆಣ್ಮಗಳು ಒಂದು ಡಿಮ್ಯಾಂಡ್ ಮಾಡಿದ್ರಿಂದ ಇಡೀ ರಾಜ್ಯಕ್ಕೆ ಅನುಕೂಲ ಆಗುವಂಥ ತೀರ್ಮಾನ. ಛತ್ರಪತಿ ಸಾಹು ಮಹಾರಾಜರಿಗೆ ಅವರ ಆಸ್ಥಾನದ ಪುರೋಹಿತ ಕೀಳಾಗಿ ಕಂಡ, ಗೌರವ ಕೊಟ್ಟಿಲ್ಲ. ಮಹಾರಾಜನಾದ ನನಗೆ ಗೌರವ ಕೊಟ್ಟಿಲ್ಲ ಅಂದರೆ ಇವರು ಎಸ್ ಸಿ ಎಸ್ ಟಿಗಳಿಗೆ ಅಸ್ಪೃಶ್ಯರಿಗೆ ಏನು ಕೊಡ್ಬೋದು ಅಂತೇಳಿ ಇಂಗ್ಲೆಂಡಿಂದ ಮೀಸಲಾತಿಯ ರಾಜಾಜ್ಞೆಯನ್ನು ಹೊರಡಿಸಿದ್ರು. ನನಗೆ ಆಗಿರೋ ಅನ್ಯಾಯ ಈ ಜನಾಂಗಕ್ಕಾಗಬಾರ್ದು ಅನ್ನೋ ಉದ್ದೇಶಕ್ಕೆ ಮೀಸಲಾತಿಯನ್ನು 1902 ಜಾರಿ ಮಾಡಿದ್ರು. ಇದನ್ನೆಲ್ಲ ರಾಜಕಾರಣಿಗಳು ಸ್ವಲ್ಪ ನೋಡಿ ಕಲ್ತ್ಕೋಬೇಕು. ಕಲ್ತ್ಕೊಂಡು ಈ ಆಗಿರೋ ಲಾಸನ್ನು ಕೂಡ ನೀವು ರಿಕವರಿ ಮಾಡಬೇಕು. ಅದಕ್ಕೆ 11,000 ಕೋಟಿನ ಗ್ಯಾರಂಟಿಗಳು ಕಳಿಸ್ಬಿಟ್ಟಿದ್ರಿ. ಯಾವುದ್ರದ್ದು ಎಸ್ ಸಿಗಳದ್ದು ಎಸ್ ಟಿಗಳದ್ದು ಕಳಿಸ್ಬಿಟ್ಟಿದ್ರಿ. ಅದರಲ್ಲಿ ಅವರು ಡಿಪೆಂಡ್ ಹೆಂಗೆ ಮಾಡ್ಕೊಳ್ತಾರೆ ಅಂದರೆ ಇದರಲ್ಲಿ ಎಸ್ ಸಿ ಎಸ್ ಟಿಗಳೇ ಜಾಸ್ತಿ ಇದ್ದಾರೆ ಅಕ್ಕಿ ಇದರಲ್ಲಿ. ಅದಕ್ಕೂ ಕೂಡ ಈ ರಾಜ್ಯದ ಜನ ತಕರಾರು ಎತ್ತಿಲ್ಲ, ಡಿಸ್ಪ್ಯೂಟ್ ಮಾಡಿಲ್ಲ. ಅದಕ್ಕೆ ಈ ಅನುದಾನಗಳನ್ನು ಘೋಷಣೆ ಮಾಡುವಾಗ ಮಾದಿಗೆ ಸಂಬಂಧಿತ ಜಾತಿಗಳಿಗೆ ಏನು 20 ವರ್ಷಗಳಲ್ಲಿ ಲಾಸ್ ಆಗಿದೆ ಇವ್ರ ಹೋರಾಟಗಳಿಗೆ ಅದನ್ನು ಕಂಪೆನ್ಸೇಟ್ ಮಾಡಿ ಒಂದು ಎಲ್ಲರೂ ಸೇರಿ 1,000 ಕೋಟಿ ಎಕ್ಸ್ಟ್ರಾ ಕೊಡಿ ಅಂತ ಕೇಳೋಮ್ಮ. ಎಲ್ಲರೂ ಹೇಳಿ ಇದೊಂದು ರೆಸಲ್ಯೂಷನ್ ಥರ ಪಾಸ್ ಮಾಡೋಣ. ಏನಮ್ಮ ನೀವೇನು ಕೇಳಿ ಎತ್ತಿಲ್ಲ ಚಪ್ಪಾಳೆ ನೋಡಿ ಎಲ್ಲ ನಿದ್ದೆ ಮಾಡ್ತಾ ಇದ್ದಾರೆ. ಹಿಂಗೆ ಈ ಸಮುದಾಯಕ್ಕೆ ಅನುದಾನ ಕೊಡುವಂಥ ಸಂದರ್ಭದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಅವರು ಸಿದ್ದರಾಮಯ್ಯನವರೇ ಇದ್ದಾರೆ ಮುಖ್ಯಮಂತ್ರಿಗಳು. ಮಾದಿಗ ಸಂಬಂಧಿತ ಜಾತಿಗಳ ಏನು ನಿಗಮ ಏನಿದೆ ಅದು 1-2 ಇರಬೇಕು. ಇದಕ್ಕೆ 1,000 ಕೋಟಿ ರೂಪಾಯಿ ಎಕ್ಸ್ಟ್ರಾ ಅನುದಾನವನ್ನು ಕೊಡೋದ್ರ ಮೂಲಕ ವಿಶೇಷವಾಗಿ ಆ ಹಣವನ್ನು ಈ ರಾಜ್ಯದಲ್ಲಿ ಕಸ ಗುಡಿಸ್ತಾ ಇದ್ದಾರಲ್ಲ, ಈ ರಾಜ್ಯವನ್ನು ಕ್ಲೀನ್ ಮಾಡಿ ನಿಮ್ಮ ಬಂಗಲೆಗಳನ್ನು ಶುದ್ಧವಾಗಿಟ್ಟು ನೀವು ಕ್ಲೀನಾಗಿ ನೀಟಾಗಿ ಬದುಕೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರಲ್ಲ ಆ ಕಸ ಗುಡಿಸೋ ಸಮುದಾಯ, ಆ ನಮ್ಮ ಅಕ್ಕ ತಂಗಿಯರ ಮಕ್ಕಳಿಗೆ ಈ ಎಜುಕೇಷನನ್ನು ಕೊಡಿ, ಅವರನ್ನು IAS ಮಾಡೋದಕ್ಕೆ MBBS ಮಾಡೋದಕ್ಕೆ ಡಾಕ್ಟರ್ ಮಾಡೋದಕ್ಕೆ ಇಂಜಿನಿಯರ್ ಮಾಡೋದಕ್ಕೆ ಈ 1,000 ಕೋಟಿ ರೂಪಾಯಿಗಳನ್ನು ಮೀಸಲಿಡಬೇಕನ್ನೋ ಒತ್ತಾಯವನ್ನು ಮಾಡೋದ್ರ ಮೂಲಕ ನಾನು ನನ್ನ ಮಾತುಗಳಿಗೆ ಮುಕ್ತಾಯವನ್ನು ಹೇಳ್ತೇನೆ. ಜೈ ಭೀಮ್, ಜೈ ಕನ್ನಡ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.